ನಮಸ್ಕಾರ. ಮಧುರ ಚೆನ್ನ ಅನ್ನುವ ಕಾವ್ಯನಾಮದ ಕವಿಯ ಹೆಸರು ಹಲಸಂಗಿ ಚೆನ್ನಮಲ್ಲಪ್ಪ ಗಲಗಲಿ ಅಂತ. ಬಿಜಾಪುರ ಜಿಲ್ಲೆಯ ಹಲಸಂಗಿ ಅಲ್ಲಿ ಹಿರೇಲೋಣಿ ಎನ್ನುವ ಊರಿನ ಇಂಡಿ ಅನ್ನುವ ಊರಿನಲ್ಲಿ ಅವರು ಹುಟ್ಟಿದ್ರು. ಇಂಡಿ ಅನ್ನೋದು ತಾಲೂಕು ಅಂತಲೂ ಹೇಳ್ತಾರೆ. ಅವ್ರು ಹುಟ್ಟಿದ್ದು 1903 ಜುಲೈ 31. ಅವರ ನಿಧನ 1953 ಆಗಸ್ಟ್ 15, ಅಂದರೆ ಕೇವಲ 50 ವರ್ಷಗಳ ಕಾಲ ಬದುಕಿದ್ದರು. ತಂದೆ ಸಿದ್ಧಲಿಂಗಪ್ಪ, ತಾಯಿ ಅಂಬವ್ವ. ಚಿಕ್ಕಂದಿನಲ್ಲೇ ತಂದೆಯನ್ನು ಕಳೆದುಕೊಂಡು ತಾಯಿಯ ಆಸರೆಯಲ್ಲಿ ಬೆಳೆದವರು. ಅವರ ಮುಖ್ಯ ಕ್ಷೇತ್ರಗಳಂದರೆ ಸಾಹಿತ್ಯ, ಪತ್ರಿಕೆ, ಆಧ್ಯಾತ್ಮ ಸಾಹಿತ್ಯ, ಅದರ ಜೊತೆಗೆ ಮೇಳೈಸುವಿಕೆ, ಭಾವಗೀತೆಗಳು, ಗದ್ಯಕೃತಿಗಳು, ಶಾಸನ ದರ್ಶನ ಮತ್ತು ಹಲಸಂಗಿ ಗೆಳೆಯರು ಅನ್ನುವ ಒಂದು ಬೋರ್ಡಿನ ಕೆಳಗೆ ಮಾಡಿದ ಕೆಲಸಗಳು. ಅವರ ಕವನ ಸಂಕಲನಗಳು ಬಹಳ ಮುಖ್ಯವಾದವು ಅಂದರೆ ನನ್ನನಲ್ಲ, ಪೂರ್ವರಂಗ, ಕಾಳರಾತ್ರಿ, ಬೆಳಗು. ಆತ್ಮಸಂಶೋಧನೆ ಎನ್ನುವುದು ಅವರ ಸ್ವಾನುಭವ ಕಥನ. ಪೂರ್ಣಯೋಗದ ಪಥದಲ್ಲಿ ಅನ್ನುವಂತಹದು ಅರವಿಂದರ ಯೋಗ ವಿಚಾರವನ್ನು ಕುರಿತಾದಂಥದ್ದು. ಅವರ ಅನುವಾದ ಕೃತಿಗಳು ರವೀಂದ್ರರ ಬಂಗಾಲಿ ನಾಟಕ ವಿಸರ್ಜನ ಅನ್ನುವುದನ್ನು ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಮತ್ತು ಅರವಿಂದರ ಯೋಗಿಕ ಸಾಧನೆ ಅದನ್ನು ಪೂರ್ಣಯೋಗ ಅನ್ನುವ ಹೆಸರಿನಿಂದ ಅನುವಾದ ಮಾಡಿದ್ದಾರೆ. ಮಾತೃವಾಣಿ ಎನ್ನುವುದು ಶ್ರೀಮಾತೆಯವರ ವರ್ಡ್ಸ್ ಆಫ್ ದಿ ಮದರ್ ಅಂತ, ಅದು ಅರವಿಂದರಾಶ್ರಮದಲ್ಲಿ ಮಾತೆ ಅಂತ ಇದ್ದರು. ಬಾಳಿನಲ್ಲಿ ಬೆಳಕು ಅನ್ನೋದು ಟಾಲ್ಸ್ಟಾಯ್ಅವರ ಆತ್ಮಕಥನ, ಇದನ್ನು ಸಿಂಪಿ ಲಿಂಗಣ್ಣ ಅವರ ಜೊತೆಯಲ್ಲಿ ಸೇರಿ ಮಾಡಿದ್ದಾರೆ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಎನ್ನುವಂತಹ ಪುಸ್ತಕ ಸಿಂಪಿ ಲಿಂಗಣ್ಣ ಅವರ ಜೊತೆಯಲ್ಲಿ ಸಂಪಾದನೆ ಮಾಡಿರುವಂಥದ್ದು. ಇವರ ಹೆಸರು ಬಹಳ ಮುಖ್ಯವಾಗಿ ನಿಂತಿರುವಂಥದ್ದು ಹಲಸಂಗಿ ಗೆಳೆಯರು ಮತ್ತು ಗರತಿಯ ಹಾಡು ಅನ್ನುವುದರ ಮೂಲಕ. ಗರತಿಯ ಹಾಡು ಅನ್ನುವುದರ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ಅದು ASK ಜಾನಪದದಲ್ಲಿ ಟಿಪ್ಪಣಿ ಕೇಳುವ ಸಾಧ್ಯತೆ ಇದೆ ಅಂತ. ಹಲಸಂಗಿ ಗೆಳೆಯರು ಅನ್ನೋದನ್ನು ಕೂಡ ಮಾಡಬೇಕು. ಅದೇನಂದರೆ ಹಲಸಂಗಿ ಗೆಳೆಯರು ಅಂದರೆ ಬೇಂದ್ರೆಯವ್ರಿಗೆ ಇವರು ತುಂಬ ಬೇಕಾದವರು. ಒಂದಷ್ಟು ಜನರ ಹೆಸರೇ ಇದೆ ಇಲ್ಲಿದ್ದರೆ ಓದ್ತೀನಿ. ಬೇಂದ್ರೆಯವರು ಮನೆ ಅಟ್ಟ, ಅವ್ರ ಮನೆಯಲ್ಲಿ ಅಟ್ಟದಲ್ಲಿ ಕೂತ್ಕೊಂಡು ಬೇಂದ್ರೆಯವರು ಬರೀತಾ ಇದ್ದದ್ದು. ಅಲ್ಲಿಗೆ ಇವರೆಲ್ಲ ಹೋಗಿ ಸೇರೋರು. ಜಿ ಬಿ ಜೋಶಿ ಒಬ್ರು ಗೊತ್ತು ನನಗೆ, ಇವರೊಬ್ರು ಗೊತ್ತು, ಇನ್ನು 2-3 ಹೆಸರು ಮರ್ತಿದ್ದೀನಿ. ಈ ಪುಸ್ತಕದಲ್ಲಿ ಇದೆ ಅಂತ ನೆನಪು, ಓದೋಣ. ಹಲಸಂಗಿ ಗೆಳೆಯರು ಅಂತ ಕರೀತಾರೆ, ಇದೊಂದು ಗುಂಪು, ಗೆಳೆಯರ ಗುಂಪು ಅಂತ. ಇಂಡಿ ತಾಲೂಕಿನ ಹಲಸಂಗಿಯ ಗೆಳೆಯರು ಮೊದಲ ಬಾರಿಗೆ ಜನಪದ ಸಾಹಿತ್ಯವನ್ನು ಅವರು ಸಂಪಾದನೆ ಮಾಡಿದ್ರು, ಅದೇ ಗರತಿಯ ಹಾಡು. ಮತ್ತಿವರು ಜನಪದ ಸಾಹಿತ್ಯವನ್ನು ಪ್ರಕಟಣೆ ಮಾಡಿದ್ದಲ್ಲದೆ ಪ್ರಚಾರ ಮಾಡಿದರು, ಅದು ಗರ್ತಿಯ ಹಾಡು ಅಂತ ಹೇಳಿದೆ. ಅದರಲ್ಲಿ 800 ತ್ರಿಪದಿಗಳು ಇವೆ. ಬಿಜಾಪುರದ ಭಾಷಿಕ ಸೊಗಡು ಅದರಲ್ಲಿ ನೋಡಬಹುದು. ಬೇಂದ್ರೆಯವರು ಇದಕ್ಕೆ ಪ್ರಸ್ತಾವನೆ ಬರೆದು, ಪರಿಚಯ ಬರೆದು, ಮುನ್ನುಡಿಯನ್ನು ಬರೆದಿದ್ದಾರೆ. BM ಶ್ರೀಕಂಠಯ್ಯನವರು ಇದ್ರ ಬಗ್ಗೆ ಬರೆದಿದ್ದಾರೆ, ಮತ್ತು ಇನ್ನೂ ಒಬ್ಬರು ಬರೆದಿದ್ದಾರೆ. ಈ ಮೂರನ್ನು ನಾನು ಗರ್ತಿಯ ಹಾಡು ಅನ್ನುವ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ನಾನು ಕೇಳಿಸ್ಕೊಂಡೆ, ಬಟ್ ಇನ್ನೊಂದು ಹೆಸರು ಮರೀತಾ ಇದ್ದೀನಿ. ಇಲ್ಲಿ ಇವರೆಲ್ಲ ಮುನ್ನುಡಿ ಬರಬೇಕು, ಅದರ ಸಂಪಾದನೆ ಮಾಡಿದವರು ಅವರು. ಹಲಸಂಗಿಯ ಗೆಳೆಯರು, ಇದು ಹಲಸಂಗಿಯ ಗೆಳೆಯರು ಅಂದರೆ ಏನು ಅಂದರೆ, ಇವರೆಲ್ಲ ಪ್ರತಿದಿನ ಸೇರಿಕೊಂಡು ಆಧ್ಯಾತ್ಮ ಚರ್ಚೆಯನ್ನು ಮಾಡ್ತಾಯಿದ್ರು, ಸಾಹಿತ್ಯಕ ಚರ್ಚೆಯನ್ನು ಮಾಡ್ತಾಯಿದ್ರು. ಅಟ್ಟದ ಮೇಲೆ ಬೇಂದ್ರೆಯವರು ಇವರೆಲ್ಲ ಹೋಗೋರು. ಒಂದು ಸಲ ಏನಾಯ್ತು ಅಂದರೆ, ಇದನ್ನು ನಮ್ಮ ಬೇಂದ್ರೆಯವ್ರ ಬಗ್ಗೆ ಮಾತಾಡ್ತಾ ಹೇಳಿದೆ, ಮೊದಲು ಚೆನ್ನರಿಗೂ ಬೇಂದ್ರೆಯವ್ರಿಗೂ ತುಂಬ ಗೆಳೆತನ, ಅಷ್ಟೇ ಜಗಳ. ಏನಂತ ಬೇಂದ್ರೆ ಎಲ್ಲರ ಜೊತೆಯೂ ಜಗಳ ಕಾಯ್ತಿದ್ದವ್ರೆ. ಜೋಗಿ ಅನ್ನೋ ಪದ್ಯ ಬರೀತಿದ್ರಂತೆ ಬೇಂದ್ರೆ. ಮೊದಲು ಚೆನ್ನರು ಹೋದರು ಅಂತ ಕೇಳಿ ಇಳಿದು ಬಂದು ಇವ್ರ ಜೊತೆ ಮಾತಾಡಿ ಇವ್ರನ್ನ ಕಲಿಸಿ ಮತ್ತೆ ಹೋಗಿ ಕೂತ್ಕೊಂಡು ಬರೆಯ ಕಾಲಿಲ್ವಂತೆ. ಮಾರನೇ ಸಾಹೇಬ್ರು ಹೋದಾಗ, ಎಂಥ ಕೆಲಸ ಮಾಡಿದೆ ನೀನು, ಜೋಗಿ ಅನ್ನೋ ಪದ್ಯ ಮತ್ತೆ ಬರೆಯೋಕ್ಕಾಗಲೇ ಇಲ್ಲ ನನಗೆ, ನೀನು ಬಂದು ಕೆಡಿಸ್ಬಿಟ್ಟೆ ಅದನ್ನು ಅಂತ. ಈಗಾಗಲೇ ದೊಡ್ಡ ಪದ್ಯ ಅದು, 2 ಪುಟ ದಾಟಿ ಇನ್ನೂ ಒಂಚೂರಿದೆ, ಇದು ಪಠ್ಯ ಆಗುತ್ತೆ BA. ಎಲ್ಲರದು ಒಂದೇ ಸಮಸ್ಯೆ, ಅಧ್ಯಾಪಕರದ್ದು ವಿದ್ಯಾರ್ಥಿಗಳದ್ದು ಒಂದೇ ಸಮಸ್ಯೆ, ಅರ್ಥ ಆಗಲ್ಲ ಏನು ಬರೆಯೋದು, ಅರ್ಥ ಆಗಲ್ಲ ಏನು ಬರೆಯೋದು. ಅದೇ ನಮ್ಮಂಥವರೆಲ್ಲ ತುಂಬ ಅನುಭವ ಇರೋರು ಏನು ಮಾಡ್ತೀವಿ ಅಂದರೆ,
ಅದು ನಮಗೂ ಅರ್ಥ ಆಗಲ್ಲ, ಆದರೂ ಪಾಠ ಮಾಡ್ತೀವಿ. ಪಾಠ ಮಾಡುವಾಗ ನಾವು ಏನೇನು ಹೇಳ್ತೀವೋ ಅದನ್ನೆಲ್ಲ ಬರ್ಕೊಂಬಿಡಿ, ಅದನ್ನೇ ಬರೆದ್ಬಿಡಿ ಅಂತ. ಈ ಯಾರ್ಯಾರು ಮಾಡೋದು ಅಷ್ಟೇ, ಎಲ್ಲದಕ್ಕೂ ಅರ್ಥ ಕೊಡುತ್ತಾ ಹೋಗಬಾರ್ದು ಅಂತ ಬೇಂದ್ರೆಯವರದ್ದೇ ಅಭಿಪ್ರಾಯ. ಕೂಗೆ ಕೂಗ್ತದ, ಆಸರಂತ ಕೂಗ್ತದ, ಕೋಗಿಲ ಕೂಗ್ತದ, ಜೋಗಿ ಅಂತ ಬರುತ್ತೆ. ಅದು ಆಧ್ಯಾತ್ಮದ ಕರೆ, ಅದು ಸ್ಪಷ್ಟವಾಗಿದೆ. ಆ ಚರ್ಚೆಯನ್ನು ಇವ್ರು ಮಾಡ್ತಿದ್ರು. ಮತ್ತಿವರು ಇಲ್ಲಿ ಗರತಿ ಹಾಡು ಮೂಲಕ ಅಕ್ಷರಲೋಕದೊಳಗೆ ದೇಸಿ ಕಾವ್ಯವನ್ನು ತಂದವರು ಅಂತ ಹೆಸರಾದವರು. ಯಾಕೆಂದರೆ 30ರ ದಶಕದಲ್ಲಿ 50, 60, 70ರ ದಶಕದಲ್ಲಿ ನಮ್ಮ ಯೂನಿವರ್ಸಿಟಿ ಮೇಸ್ಟ್ರುಗಳೆಲ್ಲ ಮಾಡಿಬಿಟ್ರು ಜಾನಪದ ಸಂಗ್ರಹ ಕಾರ್ಯವನ್ನು. ಆದರೆ 30ರ ದಶಕದಲ್ಲಿಯೇ ಮಾಡಿದವರು ಇವರು, ಹಲಸಂಗಿ ಗೆಳೆಯರು. ಮತ್ತು 2 ವರ್ಷಕ್ಕೊಮ್ಮೆ ಒಂದೊಂದು ಪುಸ್ತಕವನ್ನು ತಂದರು. 1931ರಲ್ಲಿ ಗರತಿಯ ಹಾಡು, 1933ರಲ್ಲಿ ಜೀವನ ಸಂಗೀತ, 1935ರಲ್ಲಿ ಮಲ್ಲಿಗೆ ದಂಡೆ, ಬೇರೆ ಬೇರೆ ಹೆಸರುಗಳನ್ನಿಟ್ಟು ತ್ರಿಪದಿಗಳನ್ನು ಸಂಗ್ರಹಿಸ್ತಾ ಹೋದರು ಅವರು. ಅದರಿಂದ ಹಲಸಂಗಿ ಗೆಳೆಯರು ಮಾಡಿದ ಕೆಲಸ ಅದು ಅಂತ ಕರೀತಾರೆ. ಇವರಿಗೆ ಇವರು ವ್ಯಾಸಂಗ ಹೆಚ್ಚಿಲ್ಲ. ಇವರಿಗೆ ಹುಟ್ಟಿದ ಊರಿನಲ್ಲಿ ಪ್ರಾಥಮಿಕ ಶಾಲೆಯ ಅಭ್ಯಾಸ ಮಾಡಿ ಮುಲ್ಕಿ ಪರೀಕ್ಷೆ ಬರ ಕಟ್ಟಿದ್ದರು. ಮುಲ್ಕಿ ಪರೀಕ್ಷೆಗೆ ಏನಂತ ನಂಗೆ ಗೊತ್ತಾಗಲ್ಲ, 8th ಸ್ಟ್ಯಾಂಡರ್ಡ್ಗಿಂತ ಮುಂಚೆ 7th ಸ್ಟ್ಯಾಂಡರ್ಡ್ನ LS ಅಂತ ಕರಿತಿದ್ರು. ನಾನು ಓದಿದ್ದು LS, ಅದನ್ನು ಮುಲ್ಕಿ ಪರೀಕ್ಷೆ ಅಂತ ಕರೀತಾರೆ ಕನ್ನಡದಲ್ಲಿ. ಮುಲ್ಕಿ ಪರೀಕ್ಷೆ ಅಂತಂದರೆ 3ನೇ ಕ್ಲಾಸು ಅಂತೀವಲ್ಲ, ಆ ಥರ 3ರೋ ಅಥವಾ 4ರೋ 5ರೋ 6ನೇ ಕ್ಲಾಸು, 8ನೇ ಕ್ಲಾಸ್ಗಿಂತ ಮುಂಚೆ 7ನೇ ಕ್ಲಾಸು ಓ 7th ಅಂತ ಅಷ್ಟೇ. ಮುಲ್ಕಿ ಪರೀಕ್ಷೆ ಬರಿಬೇಕಾಗಿತ್ತು. 1921ರಲ್ಲಿ ಮುಂದಿನ ವ್ಯಾಸಂಗ ಆಗಲಿಲ್ಲ ಅವ್ರಿಗೆ. ತತ್ವ ಜಿಜ್ಞಾಸೆಯ ಕಡೆ ಅವ್ರ ಮನಸ್ಸು ಹೊರಳಿತು, ಸಾಹಿತ್ಯದ ಒಲವು ಹುಟ್ಟಿತು, ಶಿಕ್ಷಣ ನಿಂತು ಹೋಯಿತು. ಆದರೆ ಓದಿನ ಗೀಳು ಇತ್ತು ಅವ್ರಿಗೆ. ಸ್ವತಂತ್ರವಾಗಿ ಇಂಗ್ಲೀಷ್ ಮತ್ತು ಬಂಗಾಳಿ ಭಾಷೆಯನ್ನು ಕಲಿತರು. ವಚನ ವಾಂಗ್ಮಯವನ್ನು ವಿಸ್ತಾರವಾಗಿ ಅಧ್ಯಯನ ಮಾಡಿದ್ರು. ಜನಪದ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ರು. ಅರವಿಂದರನ್ನು ಅಧ್ಯಯನ ಮಾಡಿದ್ರು. ಅರವಿಂದ ಮಂಡಳ ಅಂತ ಕಟ್ಟಿದ್ರು ಇನ್ನೊಂದು ಗೆಳೆಯರ ಗುಂಪು, ಇದೊಂದು ಎರಡು. ತತ್ವಶಾಸ್ತ್ರ, ಇತಿಹಾಸ, ಸಾಹಿತ್ಯ, ಭಾಷಾಶಾಸ್ತ್ರ, ಇಷ್ಟು ಇವರ ಆಸಕ್ತಿಯ ವಿಷಯಗಳು. ಶಬ್ದ ಸಾಮ್ರಾಜ್ಯದಲ್ಲಿ ಮಂತ್ರಶಕ್ತಿಯ ಪುನರುಜ್ಜೀವನ ಅನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರಂತೆ. ಮತ್ತು ಹಲಸಂಗಿಯ ಲಾವಣಿಕಾರ, ಬಾಜಾಬಾಯಿ ಎನ್ನುವಂಥ ಒಂದು ಪುಸ್ತಕ, ಇತಿಹಾಸದ ಕವಿಗಳು ಅಂತೊಂದು, ಬಸವಣ್ಣನವರ ಭೋಜನ ಶಾಲೆ ಅಂತೊಂದು, ವಿಜಯಪುರ ಶಿಲಾಶಾಸನ ಅಂತೊಂದು, ಸೊಲ್ಲಾಪುರದ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಬಗೆಗೆ ಒಂದು ಪುಸ್ತಕವನ್ನು ಪ್ರಕಟಿಸಿದೆ, ಮಧುರ ಚೆನ್ನ ಅಂತಲೇ ಒಂದು ಪುಸ್ತಕವನ್ನು ಪ್ರಕಟಿಸಿದೆ. ಅವರ ನನ್ನನ್ನೆಲ್ಲ ಭಾಳ ಪ್ರಸಿದ್ಧವಾದ ಕೃತಿ, ಆದರೆ ಕೆಲವು ಸಾಲುಗಳು ನಂಗೆ ಸಿಕ್ಕಿವೆ, ಅದನ್ನು ನೋಡೋಣ ಸಾಧ್ಯವಾದರೆ ಓದ್ತೀನಿ. ಅದಕ್ಕೆ ಮೊದಲು ಇಲ್ಲಿ ಶತಮಾನದ ಕನ್ನಡ ಸಾಹಿತ್ಯದಲ್ಲಿ ಮಧುರ ಚೆನ್ನರ ಬಗ್ಗೆ ವಿಕ್ರಮ್ ಬಿಸಾಜಿಯವರು ಬರೀತಾ ಇರುವಂತಹ ಲೇಖನ, ಕಾವ್ಯ 2ನೇ ಭಾಗ 2, 1975ರಿಂದ 2000ರವರೆಗಿನ ಭಾಗದಲ್ಲಿ. ಮಧುರ ಚೆನ್ನರು ತಮ್ಮ ನಾಳಿನ ಕಾವ್ಯ 1934ರಲ್ಲಿ ಪ್ರಕಟವಾದ್ದು. ಆ ಲೇಖನದಲ್ಲಿ ಇನ್ನು ಮುಂದೆ ಕನ್ನಡದೊಳಗೆ ಆಧ್ಯಾತ್ಮಿಕ ಕಾವ್ಯ ಅಥವಾ ಅನುಭಾವಿಕ ಕಾವ್ಯ ಕಾಣಿಸಿಕೊಳ್ಳಬಹುದು ಎಂದಿದ್ದರು. ಕನ್ನಡ ವಿಮರ್ಶೆ ಅವರ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ, ಅಷ್ಟೇ ಅಲ್ಲ ಅದನ್ನು ತಳ್ಳಿಹಾಕಿದ್ದು ಕೂಡ. ಯಾಕೆಂದರೆ ಬೇಂದ್ರೆಯವರ ಒಂದೆರಡು ಕವಿತೆಗಳನ್ನು ಬಿಟ್ಟರು ಕನ್ನಡದ ಬಹುತೇಕ ಕಾವ್ಯ ಮಧುರ ಚೆನ್ನರ ಊಹೆಗೆ ವಿರುದ್ಧವಾಗಿ ಚಲಿಸಿತ್ತು. ಆದರೆ ಈ ಕಾಲು ಶತಮಾನದ ಕಾವ್ಯವನ್ನು ಗಮನಿಸಿದರೆ ಅಚ್ಚರಿಯಾಗುತ್ತದೆ. ಅನುಭಾವಿಕ ಸೆಳೆತಗಳ ಪ್ರಭಾವ ಕಾವ್ಯಕ್ಕೆ ಹೊಸ ಸ್ವರೂಪವನ್ನು ಒದಗಿಸಿದೆ. ಅನುಭಾವದ ಅರ್ಥವನ್ನು ವಿಸ್ತಾರಗೊಳಿಸುವ ಹಂಬಲವೂ ಈ ಕಾವ್ಯಕ್ಕಿದೆ. ಇದು ಜಡವಾದ ಅನುಭವವಲ್ಲ, ತನ್ನ ಕಾಲದ ಎಲ್ಲ ವೈರುಧ್ಯಗಳನ್ನು ಒಳಗೊಂಡ ಅನುಭವ. ಸಾಮಾಜಿಕ ಅರಿವು ಮತ್ತು ಅನುಭವ ವಿಶಿಷ್ಟ ಹದದಲ್ಲಿ ಬೆರೆತುಕೊಂಡಿವೆ. ಕಾವ್ಯದ ಶರೀರ ಅನುಭವದ್ದಾದರೂ ಒಡಲು ಸಾಮಾಜಿಕ ಪ್ರಜ್ಞೆಯುಳ್ಳದ್ದೇ ಆಗಿದೆ. ಕೆಲವೊಮ್ಮೆ ಒಡಲು ಮತ್ತು ಶರೀರ ಎರಡೂ ಅನುಭಾವಿಕ ನೆಲೆಗೆ ಸಂದದ್ದು ಇದೆ, ಆದರೆ ಇದರ ಪ್ರಮಾಣ ಕಡಿಮೆ. ಮಧುರ ಚೆನ್ನರ ಅನುಭಾವಿಕ ಕಾವ್ಯದಲ್ಲಿ ಅಂತರ್ಮುಖಿ ಚಾಚುಗಳೇ ಅಧಿಕ. ಈಗಿನ ಕಾವ್ಯ ಅಂತರ್ಮುಖ ಮತ್ತು ಬಹಿರ್ಮುಖ ಚಾಚು ಎರಡರ ನಡುವೆ ವಿಶೇಷವಾದ ಸೇತುವೆಯನ್ನು ನಿರ್ಮಿಸಿದೆ. ಹೆಚ್ ಶಿವಪ್ರಕಾಶ, ಲಕ್ಷ್ಮೀಪತಿ ಕೋಲಾರ, KP ಸಿದ್ದಯ್ಯ, SG ಸಿದ್ದರಾಮಯ್ಯ ಇವರ ಕಾವ್ಯದ ಹೆಚ್ಚಿನ ಭಾಗ ಅನುಭಾವಿಕತೆಯನ್ನು ಹಲವು ಹಂತದಲ್ಲಿ ಪಡೆದುಕೊಂಡಿದೆ. ಇದನ್ನಂತೂ ನಾನು ಒಪ್ತೀನಿ. ನನ್ನ ಅನುಭವ ಏನು ಅಂದರೆ, ಈಗ ಹೇಳಿದ್ನಲ್ಲ ಹೆಸರುಗಳು, ಇವರು ಯಾರು ಕಾವ್ಯಗಳು
ಅರ್ಥ ಆಗೋದಿಲ್ಲ. ಯಾವಾಗ ಅರ್ಥ ಆಗೋದಿಲ್ವೋ ಆವಾಗ ಅದು ಅನುಭವ ಅಂತ ಕರಿತೀವಿ ಅಂತ ತಮಾಷೆ ಮಾಡ್ತಿದ್ದಿದ್ದುಂಟು. ಅಂದರೆ ಅಷ್ಟು ಸುಲಭದಲ್ಲಿ ಅರ್ಥ ಆಗಲ್ಲ ಅಂತಷ್ಟೆ. ಕಾಳರಾತ್ರಿಗಳನ್ನು ಕರಗಿಸುವುದು ಈ ಕಾವ್ಯದ ಉದ್ದೇಶ. ಇವರದ್ದೇ ಕೃತಿ ಕಾಳರಾತ್ರಿ. ಅಂದರೆ ಆಧ್ಯಾತ್ಮ ಬರೋದಕ್ಕೆ ಮುಂಚೆ ಕತ್ತಲು, ಏನೂ ಗೊತ್ತಾಗಲ್ಲ ಅಂತ ಅರ್ಥ. ಕಾಲದ ಮಾಯಾ ಕೆನ್ನಾಲಿಗೆಗೆ ಉರಿದ ಒಡಲುಗಳ ಆಕ್ರಂದನ ಕಾಳರಾತ್ರಿಗಳ ಸದ್ದಾಗಿದೆ. ಈ ಸದ್ದುಗಳು ನಿರಂತರ ಭಯದ ವಾತಾವರಣವನ್ನು ಸೃಷ್ಟಿಸಿವೆ. ಅದಕ್ಕೆಂದೇ ಕಾವ್ಯ ನಕ್ಷತ್ರಗಳ ಉರಿವಯದೆಯಿಂದ, ಸೂರ್ಯಚಂದ್ರರ ಇಬ್ಬಗೆಯ ರಶ್ಮಿ ಜಾಲಗಳಿಂದ, ಅಲೆಮಾರಿ ಮೋಡಗಳ ಹಗಲುಗನಸುಗಳಿಂದ, ತಲೆಯೆತ್ತಿ ಮೆರೆವ ಬೆಟ್ಟ ನೆತ್ತಿಗಳಿಂದ ಕೆಳಗಿಳಿಯಲು ಬಯಸುತ್ತಿದೆ. ಗೋರಿಗಳ ತಳದಿಂದ ಕೆಳಗೆ, ಕಡಲು ನದಿಗಳ ಬುಡದಿಂದ ಇನ್ನೂ ಕೆಳಗೆ ಇಳಿಯಲು ಚಡಪಡಿಸುತ್ತಿದೆ. ಇಲ್ಲಿನ ಭೂಕಂಪ ರಕ್ತಪಾತಗಳು ನಿಂತು ಹೋಗಲೆಂದು ಆರ್ತವಾಗಿ ಕೇಳಿಕೊಳ್ಳುತ್ತಿದೆ. ನಕಲಿಗೆ ಎದುರು ತಿರುಗು, ತಕಲಿ ತಿರುಗು ಎಂದು ಬೇಡಿಕೊಳ್ಳುತ್ತಿದೆ. ಬಣ್ಣಗೇಡಿ ಬೂದಿ ಬೆಳಕಿನ ಕನಸು ಕುರಿತು ಎಚ್ಚರಿಸುತ್ತಿದೆ. ಲೌಕಿಕ ಜಂಜಾಟಗಳು ಅನುಭಾವಿಕ ವಿನ್ಯಾಸದಲ್ಲಿ ಹೊಸ ಶಕ್ತಿ ಧಾರಣ ಮಾಡುತ್ತಿವೆ. ಇಂಥ ಕಾವ್ಯದ ಒಂದು ಮುಖ ಪಶ್ಚಿಮದೊಂದಿಗೆ ತೀವ್ರ ವಿರೋಧವನ್ನು ಇಟ್ಟುಕೊಂಡಿದೆ. ನವ್ಯರನ್ನು ವಿರೋಧಿಸಿದ್ದು ಈ ನೆಲದ ಸೃಜನಶೀಲ ಬದುಕಿನ ಬುಡವನ್ನು ಅದು ಅಭದ್ರಗೊಳಿಸುತ್ತಿದೆ ಎಂಬ ಅನುಮಾನ ದಟ್ಟವಾಗಿದೆ. ಪಶ್ಚಿಮದ ಕಡೆಯಿಂದ ಪಂಚರಂಗಿಯ ಗಿಡುಗ ರವರವರವ್ವನೆ ಹಾರಿ ಬಂದಂತೆನಿಸಿದೆ. ಇಂಥ ವಿರೋಧ ಸಂಘರ್ಷದ ಸ್ವಭಾವವನ್ನು ಕಾವ್ಯಕ್ಕೆ ಒದಗಿಸಿದೆ. ಭಾವಗೀತದ ಗುಣವನ್ನು ನವೋದಯ ಕಾವ್ಯಕ್ಕಿಂತ ಭಿನ್ನವಾಗಿ ಬಳಸಬಹುದಾದ ಸಾಧ್ಯತೆಗಳಿಗೆ ನಿದರ್ಶನವಾಗಿ ಕೂಡ ಈ ಕಾವ್ಯವನ್ನು ನೋಡಬಹುದು. ಪೂರ್ತಿ ಅವರ ಅನುಭಾವಿಕ ಕಾವ್ಯದ ವಿಮರ್ಶೆಯಾಗಿದೆ ಮತ್ತು ಇದು ಸುಲಭದ ಓದಿಗೆ ದಕ್ಕುವಂಥದ್ದಲ್ಲ. ಆದ್ದರಿಂದ ನಾನು ಇನ್ನೊಂದು ಕಡೆಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿದ್ದೇನೆ ನನ್ನಲ್ಲದ ಬಗ್ಗೆ. ಆ ಪರಿಚಯವನ್ನು ಮಾಡಿದ್ರೆ ನಮಗೆ ಇದ್ದಿದ್ದರೆ ಸ್ವಲ್ಪ ಸುಲಭವಾಗಿ ಅರ್ಥ ಆಗ್ತದೆ ಅಂತ ಅನಿಸುತ್ತೆ. ಈ ಲೇಖನ ಹೀಗಿದೆ. ಮಧುರ ಚಿನ್ನರು 31 ಜುಲೈ 1903 ವಿಜಯಪುರ ಜಿಲ್ಲೆಯ ಹಲಸಂಗಿಯಲ್ಲಿ ಜನಿಸಿದವರು. ದೇವರ ಚಿಂತನೆಯಲ್ಲಿ ತೊಡಗಿದ, ಆತ್ಮಸಾಕ್ಷಾತ್ಕಾರಕ್ಕಾಗಿ ಪ್ರಯೋಗಗಳನ್ನು ಸತತ ನಡೆಸಿದ ಮಧುರ ಚಿನ್ನರು ಮುಖ್ಯವಾಗಿ ಅನುಭವ ಕವಿ. ಅತಿ ಚಿಕ್ಕದಿನಿಂದಲೇ ಕವನಗಳನ್ನು ಬರೆದರು. ಸ್ಪೆನ್ಸರ್, ರಸಲ್, ಟಾಲ್ಸ್ಟಾಯ್, ಪರಮಹಂಸ, ವಿವೇಕಾನಂದ, ಅರವಿಂದರ ಪ್ರಭಾವ ಇವರ ಮೇಲೆ ಗಾಢವಾಗಿದೆ. ಇದುವರೆಗೆ ನಾನು ಹೇಳಿದ್ದಕ್ಕಿಂತ ಇನ್ನೊಂದೆರಡು ಹೆಸರುಗಳು ಜಾಸ್ತಿ ಇವೆ. ವಚನಕಾರರಂತೆ ಇವರ ಜೀವನಕ್ಕೂ ಇವರ ಬರಹಕ್ಕೂ ಗಾಢ ಸಂಬಂಧವಿರುವುದನ್ನು ಕಾಣಬಹುದು. ಮಧುರ ಚಿನ್ನರು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿ ತಮ್ಮ ಬದುಕು ಮತ್ತು ಬರಹವನ್ನು ರೂಪಿಸಿಕೊಂಡವರು. ಇವರ ನನ್ನನಲ್ಲ, ನನ್ನನಲ್ಲ ಅಂತ ಯಾರನ್ನು ಕರೀತಾರಪ್ಪ ಅಂತಂದರೆ ದೇವರನ್ನ. ಅದು ವಚನಕಾರರದ್ದು ಶರಣ ಸ್ಥಿತಿ ಲಿಂಗಪತಿ ಭಾವ. ಇವರೇ ಗಂಡಸು. ಇವರು ನನ್ನನಲ್ಲ ಅಂತ ಯಾರನ್ನು ಕರೀತಾರೆ? ದೇವರನ್ನ. ಇವರ ನನ್ನನಲ್ಲ ಪ್ರಕಟವಾದದ್ದು 1933. ಇದರೊಳಗಿನ ನನ್ನನ್ನಲ್ಲ, ಮಧುರ ಗೀತ ಮತ್ತು ದೇವತಾ ಪೃಥ್ವಿ ಉತ್ಕೃಷ್ಟ ಕವನಗಳು. ನನ್ನನ್ನಲ್ಲ ಒಂದು ಅನುಭವ ಗೀತೆ. ಅಕ್ಕಮಹಾದೇವಿಯ ನೀವು ಕಾಣಿರಿ ನೀವು ಕಾಣಿರಿ ಎಂದು ಚೆನ್ನಮಲ್ಲಿಕಾರ್ಜುನನಿಗಾಗಿ ನಡೆಸುವಂಥ ಹುಡುಕಾಟ ಇಲ್ಲಿದೆ. ಇಲ್ಲಿಯ ಹುಡುಕಾಟ ಕಾವ್ಯ ಸೃಷ್ಟಿಯ ಹುಡುಕಾಟವೂ ಆಗಿ ಅದರ ಗೂಢತೆಯ ಬಗೆಗೆ ಆಶ್ಚರ್ಯವಿದ್ದು ಹಾಗೆಯೇ ಅರಿಯಬೇಕೆಂಬ ಛಲವಿದೆ ಎನ್ನುವುದು ಗಮನಿಸಬೇಕಾದ ಸಂಗತಿ. ನಲ್ಲನನ್ನು ದೈವ ಮತ್ತು ಕಾವ್ಯ ಎರಡಕ್ಕೂ ಅನ್ವಯಿಸಲಾಗಿದೆ. ಇನ್ನೊಂಚು ಅಕ್ಕಮಹಾದೇವಿಂತ ಜಾಸ್ತಿ. ನನ್ನಲ್ಲ ಅಂದರೆ ಅವಳಿಗೆ, ನನ್ನನ್ನಲ್ಲ ಅಂದರೆ ಚೆನ್ನಮಲ್ಲಿಕಾರ್ಜುನ, ದೇವರು ಶಿವ ಅಷ್ಟೇ. ಇಲ್ಲಿ ದೇವರು ಅಲ್ಲದೇ ಕಾವ್ಯ ಅದನ್ನು ಕೂಡ ನಲ್ಲ ಅಂತ ಕರೆಯುವಂಥದ್ದು. ಆತನನ್ನು ನಿಸ್ಸೀಮ, ಸೀಮೆ ಇಲ್ಲದವನು, ಎಲ್ಲೇ ಇಲ್ಲದವನು, ನಿಶಬ್ದ ಎನ್ನುವುದರಲ್ಲಿ ಇದು ಸ್ಪಷ್ಟವಾಗುತ್ತದೆ. ಈ ದೃಷ್ಟಿಯಿಂದ ನನ್ನನ್ನಲ್ಲ ದೈವ ಮೀಮಾಂಸೆ ಮತ್ತು ಕಾವ್ಯ ಮೀಮಾಂಸೆಯೂ ಹೌದು. ಮಧುರ ಗೀತ ಗೆಳೆತನವನ್ನು ಕುರಿತ ನೀಳ್ಗವನ. ಪ್ರೇಮ ಮೋಹ ಸ್ವಾರ್ಥ ನಿಸ್ವಾರ್ಥ ಬುದ್ಧಿ ಭಾವಗಳಿಗೆ ತಾತ್ವಿಕ ಅರ್ಥಗಳನ್ನು ಹುಡುಕುತ್ತದೆ ಈ ಕವನ. ದೇವತಾ ಪೃಥ್ವಿ ಎಂಬ ಕವನವು ಇವರ ಕೃತಿ ಸತಿಯ ಶಿರೋರತ್ನವಾಗಿದೆ ಎಂದು ಬೇಂದ್ರೆಯವರು ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ಹೆಣ್ಮಗಳು ಇವರ ಕೃತಿಯನ್ನು, ಹೆಣ್ಮಗಳು ಸತಿ ಅಂದರೆ ಹೆಣ್ಮಗಳು ಇಟ್ಕೊಂಡಿರೋ ಒಡವೆ ಥರ ಇದೆ ಅದು ಅಂತ. ಇದೊಂದು ಪ್ರಾರ್ಥನಾ ಗೀತೆ. ಇಲ್ಲಿ ಭೂಮಿಗೆ ದೈವತ್ವ ಮತ್ತು ತಾಯ್ತನಗಳನ್ನು ಆರೋಪಿಸಲಾಗಿದೆ. ಮಲಗಿರುವ ತಾಯಿಯನ್ನು ಎಬ್ಬಿಸುವ ಮಾತು ಉದ್ದಕ್ಕೂ ಇದ್ದು ಆಕೆಯಿಂದ ಆಧ್ಯಾತ್ಮಿಕ ಬೆಳಕನ್ನು ಪಡೆಯುವ ಹಂಬಲವಿದೆ. ಇಲ್ಲಿರುವ ಹಸಿವು ಪ್ರೇಮದ ಹಸಿವು, ಜ್ಞಾನದ ಹಸಿವು. ಇತರೆ ಕವನಗಳಲ್ಲಿ ಗೀತಾತ್ಮಕತೆ ಕಡಿಮೆ, ಆದರೆ ಅನುಭವದ ಪ್ರಾಣಶಕ್ತಿ ಮಂತ್ರಶಕ್ತಿ ಇದೆ. ಪೂರ್ವರಂಗ 1932, ಕಾಳರಾತ್ರಿ 1933, ಬೆಳಗು
1937 ಈ ಗದ್ಯಕೃತಿಗಳು, ಗದ್ಯಕೃತಿಗಳಿವು ಅನ್ನೋದು ಗಮನಿಸ್ಬೇಕು. ಪದ್ಯಕೃತಿಗಳಲ್ಲ ಈ ಮೂರು ಮಾತ್ರ. ಆಧ್ಯಾತ್ಮಿಕ ಆತ್ಮಕಥನಗಳು, ಆತ್ಮ ಸಂಶೋಧನೆ 1954 ಇವರ ಆತ್ಮಚರಿತ್ರೆ, ಇದೂ ಸಹ ಮಧುರಚನ್ನರ ಆಧ್ಯಾತ್ಮಿಕ ಸಾಧನೆಯನ್ನೇ ಹೇಳುವ ಕೃತಿ. ಆಧ್ಯಾತ್ಮದ ಬಗೆಗೆ ವಿವಿಧ ತಾತ್ವಿಕರಿಂದ ಗ್ರಹಿಸಿದ್ದನ್ನು ಮತ್ತು ತಾವು ಕಂಡುಕೊಂಡದ್ದನ್ನು ಈ ಕೃತಿಗಳಲ್ಲಿ ಹೇಳುತ್ತಾರೆ. ಭಾವಬುದ್ಧಿಗಳೆರಡೇ ತಿಳುವಳಿಕೆಗೆ ಆಧಾರ. ಭಾವಕ್ಕೆ ಬುದ್ಧಿಯೇ ಬಾಹ್ಯ ನೇತ್ರ. ಬಾಹ್ಯ ಅಂದರೆ ಹೊರಗಿನ ಕಣ್ಣು, ನೇತ್ರ, ಕಣ್ಣು. ಭಾವಕ್ಕೆ ಬುದ್ಧಿಯೇ ಬಾಹ್ಯ ನೇತ್ರ. ಭಾವಕೊಲಿಯದ ಬುದ್ಧಿ, ಬುದ್ಧಿಗೊಲಿಯದ ಭಾವ, ಇಲ್ಲೇ ಕಾರಣ ಈ ಸಂದೇಹ ಸೂತ್ರ. ತುಂಬ ಜನ ಹೇಳಿರುವಂಥದ್ದು ಭಾವಬುದ್ಧಿ, ಬುದ್ಧಿನೇ ಬೇರೆ ಭಾವನೆ. ಭಾವ ಅಂದರೆ ಮನಸ್ಸು, ಹೃದಯ, ಆತ್ಮ ಅಂತ. ಬುದ್ಧಿ ಅಂದರೆ ಗೊತ್ತು, ಎಲ್ಲರಿಗೂ ಗೊತ್ತಿರೋದೆ ಬುದ್ಧಿ. ಅವೆರಡಕ್ಕೂ ಹೊಂದೋಲ್ಲ, ಕಷ್ಟ ಅಂತ. ನನ್ನನ್ನೆಲ್ಲ ಕವನದ ಈ ಸಾಲುಗಳೇ ಮಧುರಚನ್ನರು ಮೂಲತಃ ಸಂಶೋಧಕರು ಎನ್ನುವುದನ್ನು ಸ್ಪಷ್ಟಪಡಿಸುತ್ತವೆ. ಶಾರದಾ ವಾಚನಾಲಯ, ಹಲಸಂಗಿ ಗೆಳೆಯರ ಗುಂಪು, ಅರವಿಂದ ಮಂಡಲ ಕಟ್ಟಿ ತಮ್ಮ ಸಾಹಿತ್ಯದ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಹಲಸಂಗಿಯನ್ನು ನವೋದಯ ಸಾಹಿತ್ಯದ ಒಂದು ಕೇಂದ್ರವನ್ನಾಗಿ ಮಾಡಿದ ಮಧುರಚನ್ನರು ತಮ್ಮನ್ನು ಸಂಶೋಧನೆ, ಭಾಷಾಶಾಸ್ತ್ರ, ಜಾನಪದ, ಅನುವಾದ ಕಾರ್ಯಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ದೇವಾಲಯಗಳು ಮತ್ತು ಶಾಸನಗಳ ಬಗ್ಗೆ, ಶಿವಶರಣರು ಮತ್ತು ಶರಣ ಸಾಹಿತ್ಯದ ಬಗ್ಗೆ ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ. ಇವರ ಕನ್ನಡ ಪ್ರಾಚೀನ ಲಿಪಿ ಬೋಧಿನಿ ಎಂಬ ಪುಟ್ಟ ಕೃತಿಯು 1924 ಪ್ರಕಟ. ಇದು ಕನ್ನಡ ಲಿಪಿಯ ಹುಟ್ಟು ಬೆಳವಣಿಗೆಯನ್ನು ಕುರಿತು ಹೇಳುತ್ತದೆ. ಕೇವಲ ತಮ್ಮ 20ನೇ ವಯಸ್ಸಿನಲ್ಲಿ 1923 ವಿಜಾಪುರ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಹಳ್ಳಿಯ ಹಾಡುಗಳು ಎಂಬ ಪ್ರಬಂಧವನ್ನು ಮಂಡಿಸಿದರು. ಗರತಿಯ ಹಾಡು, ಮಲ್ಲಿಗೆ ದಂಡೆ, ಜೀವನ ಸಂಗೀತ, ಜಾನಪದ ಕೃತಿಗಳು ಇವರು ಮತ್ತು ಇವರ ಗೆಳೆಯರಿಂದ ಸಂಪಾದಿತವಾದವು. ಇವರ ರವೀಂದ್ರನಾಥ್ ಟ್ಯಾಗೂರ್, ಅರವಿಂದ, ಟಾಲ್ಸ್ಟಾಯ್ ಇವು ಅನುವಾದಗಳು ತಮ್ಮ ಆಧ್ಯಾತ್ಮಿಕ ಸಾಧನೆಗೆ, ಅಧ್ಯಯನಕ್ಕೆ ಪೂರಕವಾಗಿ ಮಾಡಿಕೊಂಡಂತವು. ಇಂಥ ಅನುಭವಿ ಕವಿ, ಸಂಘಟಕ, ಸಂಶೋಧಕ, ಅನುವಾದಕರು 15 August 1953 ನಮ್ಮನ್ನು ಅಗಲಿದರು. ಇಂಥ ಅಜರಾಮರ ನಕ್ಷತ್ರವನ್ನು ಕುರಿತು ಬೇಂದ್ರೆಯವರು ಹೀಗೆ ಹಾಡಿದ್ದಾರೆ. ಬೇಂದ್ರೆ ಕುವೆಂಪು ಬಗ್ಗೆಯೂ ಕೂಡ ರಾಮಾಯಣ ದರ್ಶನವನ್ನು ಮಸ್ತಕಕ್ಕಿಟ್ಟುನಲ್ಲಿದೆ ಅಂತ ಹೇಳ್ತಾರೆ ಅವರು. ಬೇಂದ್ರೆಯವರು ಮಧುರಚನ್ನರ ಬಗ್ಗೆ ಅದೇ ಜಗಳ ಕಾಯ್ತಿದ್ರು ಅಂತ ಹೇಳಿದೆ. ಜಗಳ ಪಾಲ ಜಗಳ, ಒಬ್ಬರೊಬ್ಬರು ಹೋಳದಿತ್ತು. ಮಧುರ ಗೀತವ ಹಾಡಿ ನನ್ನನ್ನೆಲ್ಲನ ಒಲಿಸಿ, ಅಲಸಂಗಿ ನಾಡಿನಲ್ಲಿ ನೆಲೆಸಿ ನಿಂತ ನನ್ನ ಚನ್ನನಿಗೆ ಎಣೆಯ ಗೆಣೆಯರಾರಿಹರು. ಎಣೆ ಅಂದರೆ ಸಮಾನ, ಗೆಣೆಯ ಅಂದರೆ ಗೆಳೆಯ. ಗೆಳೆಯರಾರಿಹರು ಅವನೇ, ಅವನಿಗೂ ಹೆಚ್ಚು ಅವನಿಗಿಂತ. ಬೇಂದ್ರೆ ಮಾತು, ಅವನಿಗಿಂತ ಅವನೇ ಹೆಚ್ಚು ಅನ್ನುವಂಥದ್ದು. ಮತ್ತು ಇದನ್ನು ಇನ್ನೊಂದೆರಡು ಕವಿತೆಗಳ ಜೊತೆ ಹೋಲಿಸ್ತಾರೆ ಇವರು, ಈ ಲೇಖನ ಬರೆದಿರೋರು. ಅವರು ರೂಮಿ ಅಂಥೇಳಿ ಒಬ್ಬ ಯಾರು ಉರ್ದುನಲ್ಲಿ ಬರೆದ ಕವಿ ಅಂತ ಕಾಣುತ್ತೆ. ನಿನ್ನ ಆತ್ಮ ನನಗೆಷ್ಟು ಹತ್ತಿರವೆಂದರೆ ನೀ ಯೋಚಿಸಿದ್ದನ್ನೆಲ್ಲ ನನ್ನ ಮನಸ್ಸಿನ ನೀ ಯೋಚಿಸಿದ್ದೆಲ್ಲ ನನ್ನ ಮನಸ್ಸಿನಿಂದ ಹಾದು ಹೋಗುತ್ತದೆ. ನೀನಲ್ಲಿ ಯೋಚನೆ ಮಾಡ್ತೀಯಾ, ಅದು ನನ್ನ ಮನಸ್ಸಿನ ಮೂಲಕ ಹಾದು ಹೋಗುತ್ತೆ. ನಿನ್ನ ಆತ್ಮ ನನಗಷ್ಟು ಹತ್ತಿರ ಅಂತನ್ನುವಂತಹ ಒಂದು ಸಾಲನ್ನು ಹಾಕಿದ್ದಾರೆ ಅವರು. ಮತ್ತು ಇನ್ನು ಬೇರೆ ಬೇರೆಯವರು ಬರೆದಿರುವಂತಹ ಕವನದ ಸಾಲುಗಳನ್ನು ಹಾಕಿದರೆ ಇದು ನನ್ನನ್ನಲ್ಲದ ಸಾಲುಗಳು ಹೌದಾ ಅಲ್ವೋ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಏನಾದರೂ ಆಗಲಿ ಒಂದೆರಡು ಸಾಲುಗಳನ್ನು ಓದಿನಣ. ನಾನು ನೀನಾಗಲು ನಿನ್ನೊಳಗೆ ಒಂದಾಗಲು ಹಂಬಲಿಸುವ ಮನದ ಮೊಳಕೆಗೆ ಕಳೆದ ಕಾಳರಾತ್ರಿ ಮಡಿಲ ಬೆಳಕ ಬೆಳಗು ಕನಸು. ಇದೊಂದು ಊರ ಹಾದಿ ಬೀದಿಯಲ್ಲಿ ಹೂವುಗಳೆಲ್ಲ ಬಾಡಿವೆನಲ್ಲ, ಬರುವ ಸುಳಿವು ನೀಡಿಬಿಡು, ಬಿಸಿ ಉಸಿರು ತಾಕಿಸಿಬಿಡು, ಆತ್ಮವನ್ನೊಮ್ಮೆ ಕದಲಿಸಿ ನೋಡು, ಬಹುದಿನದ ಬಯಕೆಯೊಂದು ಬರುವ ಕಾಲಕ್ಕೆ ಬಹುದು ಎಂದು. ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕನಸನ್ನೇ ಕಾಣೋ, ದೇವ ದೇವನ ಗೂಢ ವಿಧಿಯು ಮಾಡೋ ಅನ್ನೋದು ಇವರದ್ದೇ ಸಾಲುಗಳು. ನೀ ಮಮತೆ ನೀಡಿದ ಹರಸಿ ಹಾರೈಸಿದ ಕರುಣಾಳು ನಿನ್ನ ಆತ್ಮಸ್ಪರ್ಶ ಒಂದು ಸಾಕು, ಎನ್ನದೆಯ ಸಾರ್ಥಕತೆಯ ಸಾರ್ಥಕತೆಯ ಜೀವ ಜೀವನ ಲೀಲೆ ಕಂಪನಕ್ಕೆ ಅನ್ನೋದು ಒಂದು ಸಾಲು. ನನ್ನೆದೆಯ ಅಕ್ಷರಗಳು ನಿನ್ನ ಮನಕ್ಕೆ ಹೊಳೆ ಬಂದಂತೆ ಹೊಸ ಬೆಳಗೆಂಬಂತೆ ತುಂಬಿ ತುಳುಕಲಿ ನಲ್ಲ, ಒಮ್ಮೆ ಕಣ್ಣುರೆಪ್ಪೆ ಮುಚ್ಚು, ವಿಧೇಯತೆ ತುಡಿತಕ್ಕೆ ನೆಮ್ಮದಿಯ ಸುದ್ದಿ ಬೀರೋ ಗಿಣಿರಾಮ. ಗಿಣಿರಾಮ ಅಂದರೆ ಆತ್ಮ ಅಂತ. ಅನುದಿನ ಹಗಲು ರಾತ್ರಿ ಅನಂತ ಭೂಮ್ಯಾಕಾಶ ಅಲೆಯಲ್ಲೂ ಎಲ್ಲೆಡೆಯೂ ನೀನೇ ನನ್ನ ಚೆನ್ನ ಮಧುರ. ಇದನ್ನು ಅನುವಾದ ಮಾಡೋದವರು ಹೆಸರು ಕೊಟ್ಟಿದ್ದಾರೆ. ಅನುವಾದ ಮಾಡಿದವರು ಅಂದರೆ ಅನುವಾದ ಮಾಡಿದವರಲ್ಲ,
ಬೇರೆ ಯಾರೋ ಒಬ್ಬರ ಹೆಸರಿದೆ, ಅದ್ರ ಬಟ್ಟಿಗೆ ನನ್ನನ್ನೆಲ್ಲ ಕೊಡೋದ ಸಾಲುಗಳು ಅಂತ ನನಗೆ ಗೊತ್ತು. ಹಾಂ, ಮತ್ತು ಅವರ ಭಾವಚಿತ್ರ ಸಿಕ್ತು, ಗೂಗಲಲ್ಲಿದೆ. ಗೂಗಲ್ ನೋಡೋದು ಎಲ್ಲ ನಾನು ಹೇಳ್ತಾ ಇರೋ ಮಾತುಗಳೆಲ್ಲ ಹೊಸ್ತೇನಲ್ಲ. ಮಧುರ ಚೆನ್ನ ಅಂತ ಹೆಸರಿಟ್ಕೊಂಡು ಚೆನ್ನಮಲ್ಲಪ್ಪ ಬೇಂದ್ರೆಯವ್ರ ಥರನೇ ಟೋಪಿ ಅಂತ ತೋರಿಸೋಣ ಅಂತ ಅನ್ನಿಸ್ತು. ಹೀಗಾಗಿ ಮಧುರ ಚೆನ್ನರನ್ನು ನವೋದಯ ಕಾವ್ಯದ ಅನುಭಾವಿ ಕವಿ ಅಂತ ಹೇಳಿ ಪರಿಗಣಿಸ್ತಾರೆ. ನಮಸ್ಕಾರ.